ಆತ್ಮೀಯ ವಿದ್ಯಾರ್ಥಿಗಳೇ, ಈ ಉತ್ತರಗಳಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಮಾಡ್ತಕ್ಕಂತಹ ಗೃಹ ಸಂಚಾರ ಅಥವಾ ಪ್ರವಾಸದಿಂದ ಆಗ್ತಕ್ಕಂತಹ ಅನುಭವಗಳ ಒಂದು ಕುರಿತಾದಂತಹ ವಿಮರ್ಶೆಯನ್ನು ಮಾಡಿದ, ಅಲ್ಲಿ ಆಗ್ತಕ್ಕಂತಹ ಕೆಲವು ಅಥವಾ ತಿಳ್ಕೊಳ್ತಕ್ಕಂತಹ ವಿಷಯಗಳ ಬಗ್ಗೆ ಅದರಿಂದ ಏನು ಪ್ರಯೋಜನ ಅನ್ನೋದನ್ನ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಆ ವಿಷಯಗಳ ಅರ್ಥವನ್ನು ತಿಳ್ಕೊಳ್ಳೋಕ್ಕೆ ಉಪಯುಕ್ತವಾಗಿರ್ತಕ್ಕಂತಹ ನಿಮ್ಮ ತರಗತಿಯ ಪಾಠವಾಗಿರ್ತಕ್ಕಂಥ ಮೃಗಾಲಯದಲ್ಲಿ ಒಂದು ದಿನ ನಿಮ್ಮ ಪಾಠವನ್ನು ನಾವು ತಿಳ್ಕೊಳ್ತಾ ಇದ್ವಿ ಅಲ್ವಾ, ಓದ್ತಾ ಇದ್ವಿ. ಆದರೆ ಒಂದು ಮುಂದಿನ ಪಾಠವನ್ನು ನಾವು ಇಂದು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರಶ್ನೆ ನಿಮಗೆ. ಹಾಗಾದರೆ ನಿನ್ನೆ ನಾವು ಈ ಮೃಗಾಲಯದಲ್ಲಿ ಒಂದು ದಿನ ಒಂದು ಪಾಠವನ್ನು ಓದುತ್ತಾ ಇರುವಾಗ ತಿಳ್ಕೊಳ್ತಾ ಇರುವಾಗ ಒಂದು ಮಾಹಿತಿ ನಾವು ತಿಳ್ಕೊಂಡಿದ್ವಿ. ಮೃಗಾಲಯ ಎಂದರೇನು ಒಂದು, ಮತ್ತು ಸೂಚನಾ ಫಲಕಗಳು ಎಂದರೇನು. ಹಾಗಾದರೆ ಈ ಎರಡು ಪ್ರಶ್ನೆಗಳಿಗೆ ನೀವು ಈಗಾಗಲೇ ನಿನ್ನೆಯ ಒಂದು ಪಾಠದಲ್ಲಿ ಉತ್ತರವನ್ನು ತಿಳ್ಕೊಂಡಿದ್ದೀರಿ. ಅದರ ಉತ್ತರವನ್ನು ಯಾರಾದರೂ ನೀಡೋಕ್ಕೆ ಪ್ರಯತ್ನ ಪಡ್ತೀರಾ? ಹಾಗಾದರೆ ಈ ಎರಡು ಪ್ರಶ್ನೆಗಳಿಗೆ ನೀವು ಈ ಪಾಠವನ್ನು ಕೇಳುತ್ತಾ ಉತ್ತರವನ್ನು ಬರೆಯಿರಿ. ಹಾಗಾದರೆ ಮೃಗಾಲಯ ಅಂದರೆ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಜಲಚರಗಳಾಗಿರ್ಬೋದು, ಇವುಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರ್ತಕ್ಕಂತಹ ಒಂದು ಸ್ಥಳ. ಅದು ಪ್ರಾಣಿಗಳಂದರೆ ಹುಲಿ, ಸಿಂಹ, ಚಿರತೆ, ಅದು ಸಸ್ಯಾಹಾರಿಗಿರ್ಬೋದು, ಮಾಂಸಾಹಾರಿಗಿರ್ಬೋದು, ಪಕ್ಷಿಗಳು, ಜಲಚರಗಳು, ಹೀಗೆ ಇವುಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರ್ತಕ್ಕಂತಹ ಒಂದು ಸ್ಥಳವನ್ನು ನಾವು ಇಲ್ಲಿ ಮೃಗಾಲಯ ಅಂತ ಕರಿತೇವೆ. ಹಾಗೆ ಸೂಚನಾ ಫಲಕಗಳಂತಂದರೆ ಯಾವುದೇ ಒಂದು ಸೂಚನೆಯನ್ನು ನಾವು ಸಂಚಾರ ಮಾಡೋಕ್ಕಾಗಿರ್ಬೋದು, ಅಥವಾ ನೀವು ಪರೀಕ್ಷೆ ಬರೀತಾ ಇರ್ತೀರಾ, ಉತ್ತರವನ್ನು ಬರೀತಾ ಇರ್ತೀರಾ, ಅಥವಾ ನಾವು ಹೇಳ್ತೇವೆ ಸೂಚನೆ ಕೊಡ್ತೇವೆ, ಸುಂದರವಾಗಿ ಬರೀರಿ, ದುಂಡವಾಗಿ ಬರೀರಿ, ಒಂದು ಗೆರೆ ಆದ ನಂತರ ಇನ್ನೊಂದು ಗೆರೆಯನ್ನು ಬಿಟ್ಟು ಬರೀರಿ, ಅಕ್ಷರಗಳು ಸ್ಪಷ್ಟವಾಗಿರಲಿ, ಈ ಥರದ ಸೂಚನೆಯನ್ನು ಹೇಳ್ತೇವಲ್ಲ, ಅವನ್ನು ನಾವು ಬರವಣಿಗೆ ರೂಪದಲ್ಲಿ ಪ್ರದರ್ಶಿಸ್ತಕ್ಕಂಥ ಒಂದು ಫಲಕವೇ ಸೂಚನಾ ಫಲಕ. ನೋಟಿಸ್ ಬೋರ್ಡ್ ಅಂತ ಹೇಳ್ತೇವೆ ನಮ್ಮ ಶಾಲೆಯ ಪ್ರತಿಯೊಂದು ಹಂತದಲ್ಲೂ ಸಹಿತ, ಪ್ಲಸ್ ಫೋರ್ ಇರ್ಬೋದು, ಸೆಕೆಂಡ್ ಫೋರ್ ಇರ್ಬೋದು, ಗ್ರೌಂಡ್ ಫ್ಲೋರ್ ಇರ್ಬೋದು, ಅಲ್ಲಿ ನೀವು ನೋಟಿಸ್ ಬೋರ್ಡ್ ಅಂತ ಹೇಳ್ತಿರ್ಬೋದು ಸೂಚನಾ ಫಲಕ. ಅಂದರೆ ಅಲ್ಲಿ ನಮ್ಮ ಶಾಲೆಯಲ್ಲಿ ನಡೆತಕ್ಕಂತಹ ಚಟುವಟಿಕೆಗಳಾಗಿರ್ಬೋದು, ಅಥವಾ ನಿಮಗೆ ಏನಾದರೂ ಒಂದು ಮಾಹಿತಿಯನ್ನು ಕೊಡಬೇಕಾದ್ರೆ ಅಲ್ಲಿ ನಾವೇನು ಮಾಡ್ತೇವೆ ಅಂದರೆ ಪ್ರದರ್ಶನ ಮಾಡೋಕ್ಕೆ ಅಲ್ಲಿ ಹಾಕಿರ್ತವೆ, ಅದನ್ನು ನೀವು ಅಲ್ಲಿ ನೋಡಬಹುದು. ಇಷ್ಟು ನಾವು ನಿನ್ನೆ ತಿಳ್ಕೊಂಡಿದ್ವಿ. ಇಲ್ಲಿ ಆದರ್ಶ ಎಂಬ ವಿದ್ಯಾರ್ಥಿ ಗುರುಗಳಿಗೆ ಒಂದು ಸೂಚನಾ ಫಲಕವನ್ನು ತೋರಿಸುತ್ತಾ ಕೇಳ್ತಾನೆ, ಗುರುಗಳೇ ಅಲ್ಲಿ ಏಕೆ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಬರೆದಿದೆ, ಏಕೆ ಅಂತ ಇಲ್ಲಿ ಆದರ್ಶ ಗುರುಗಳನ್ನು ಕೇಳಿರ್ತಕ್ಕಂಥದ್ದು. ಅದರ ಉತ್ತರವನ್ನು ನಾವು ಇಂದು ತಿಳ್ಕೊಳ್ಳೋಣ. ನವ್ಯ ಆದರ್ಶ, ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ ಅಲ್ಲವೇ ಗುರುಗಳೇ? ಈ ಒಂದು ಮಾತನ್ನು ನೀವು ಈ ಒಂದು ವಾಕ್ಯವನ್ನು ಪಠ್ಯ ಪುಸ್ತಕದಲ್ಲಿ ನೋಡಿ ಅಂತ ನಾನಿಲ್ಲಿ ಮೊದಲನೇ ಅವಕಾಶವನ್ನು ಕೊಟ್ಟಿದ್ದೆ. ನೀವು ಆ ವಾಕ್ಯವನ್ನು ನೋಡಿದ್ದೀರಾ ಅಥವಾ ಓದಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇಲ್ಲಿ ನವ್ಯ ಆದರ್ಶ ಎಂಬ ಒಂದು ವಿದ್ಯಾರ್ಥಿ ಕೇಳಿದಂತಹ ಪ್ರಶ್ನೆಗೆ ನವ್ಯ ಎಂಬ ಒಂದು ವಿದ್ಯಾರ್ಥಿನಿ ಇಲ್ಲಿ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರ್ಶ, ಇದು ಶಾಲಾ ವಲಯ ಅಂದರೆ ಈ ಒಂದು ವಲಯದಲ್ಲಿ, ವಲಯ ಅಂದರೆ ಒಂದು ಪ್ರದೇಶ, ಈ ಪ್ರದೇಶದಲ್ಲಿ ಶಾಲಾ ವಲಯ ಇದೆ, ಒಂದು ಶಾಲೆ ಇದೆ. ಈ ಶಾಲೆಯ ಪಕ್ಕದಲ್ಲಿ ಒಂದು ರಸ್ತೆ ಇದೆ ಅಂತ ತಿಳ್ಕೊಳ್ಳಿ.
ಶಾಲೆ, ಒಂದು ಶಾಲೆಯ ಪಕ್ಕದಲ್ಲಿ ನಾಟಕ ರಸ್ತೆ ಇದೆ. ಇಲ್ಲಿ ಒಂದು ಫಲಕವನ್ನು ಹಾಕಿರ್ತಾರೆ, ಇದು ಶಾಲಾ ಕೊನೆಯ ನಿಧಾನವಾಗಿ ಚಲಿಸಿ ಅಂತ ಬರೆದಿದೆ. ಯಾಕೆ ಈ ಒಂದು ಸೂಚನಾ ಫಲಕವನ್ನು ಅಲ್ಲಿ ಹಾಕಿದ್ದಾರಪ್ಪ ಅಂತಂದರೆ, ಶಾಲಾ ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ, ಮಕ್ಕಳು ರಸ್ತೆಯಿಂದ ಒಂದು ಬದಿಯನ್ನು ಇನ್ನೊಂದು ಬದಿಗೆ, ಆ ಕಡೆ ಎಡದಿಂದ ಬಲಕ್ಕೆ ಆಗಿರ್ಬೋದು, ಬಲದ ಎಡಕ್ಕೆ ಆಗಿನ ದಾಖಲೆ ಅಥವಾ ಶಾಲೆಯ ಪ್ರಾರಂಭದಲ್ಲಾಗಿರ್ಬೋದು, ಶಾಲೆಯ ಮುಕ್ತಾಯ ಆಗಿರ್ತಕ್ಕಂಥದ್ರಲ್ಲಿ ಆ ಕಡೆಯಿಂದ ಓಡಾಡ್ತಾ ಇರ್ತಾರೆ. ವಾಹನಗಳು ಇಲ್ಲಿ ವೇಗವಾಗಿ ಚಲಿಸ್ತಾ ಇದ್ರೆ ಏನಾಗುತ್ತೆ ಅಂದರೆ, ಆ ಮಕ್ಕಳು ಓಡಾಡೋಕ್ಕೆ ತೊಂದರೆ ಆಗುತ್ತೆ ಬಂತು, ಅಥವಾ ಮನಗೊಳಿಸಿಕೊಂಡ್ರೆ ಅಪಲಕವಾಗಿ ಆ ಮಕ್ಕಳಿಗೆ ತೊಂದರೆ ಆಗಬಹುದು. ಹಾಗಾಗಿ ಈ ಶಾಲೆ ಇರೋದ್ರಿಂದ ಆ ವಾಹನಗಳನ್ನು ನಿಧಾನವಾಗಿ ಚಲಿಸಬೇಕು, ನಿಧಾನವಾಗಿ ಚಲಿಸಬೇಕು. ಇದರಿಂದ ಅಪಘಾತಗಳನ್ನು ತಡೆಯಬಹುದು, ಮಕ್ಕಳು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಸುಗಮವಾಗಿ ಸಂಚಾರವನ್ನು ಮಾಡಬಹುದು. ಇನ್ನೊಂದು, ನಾವು ನಿಧಾನವಾಗಿ ಚಲಿಸೋದ್ರಿಂದ ಇಲ್ಲಿ ಶಾಲೆಯಲ್ಲಿರ್ತಕ್ಕಂತಹ ಪಾಠ ಪ್ರವಚನಗಳಿಗೆ ಯಾವುದೇ ತೊಂದರೆ ಆಗಲ್ಲ. ಯಾಕೆಂದರೆ ಇಲ್ಲಿ ವೇಗವಾಗಿ ಚಲಿಸತಕ್ಕಂಥ ವಾಹನಗಳಿಂದ ಶಬ್ದ ಬಹಳ ಬರುತ್ತೆ, ವಾಹನಗಳ ಶಬ್ದ ಬಹಳ ಬರುತ್ತೆ. ಹಾಗಾಗಿ ಮತ್ತೆ ನಾವು ಹಾರ್ನ್ ಅಂತ ಇರ್ತಕ್ಕಂಥ ಶಬ್ದ ಸೌಂಡ್ ಅಂತ ಇರ್ತಕ್ಕಂಥ ಅದನ್ನು ಸಹ ನೀವು ಬಹಳ ಹಾಕುವುದಿಲ್ಲ. ಹಾಗಿದ್ರೆ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಪಾಠ ಪ್ರವಚನಕ್ಕೆ ಇಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಮಕ್ಕಳ ಪಾಠ ಪ್ರವಚನಗಳಿಗೆ ತೊಂದರೆ ಆಗದ ಹಾಗೆ ಮಕ್ಕಳು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಸುಗಮವಾಗಿ ಸಂಚಾರ ಮಾಡಲು ಮತ್ತು ಇಲ್ಲಿ ಅಪಘಾತ ಆಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಆ ವಾಹನ ಚಾಲಕರಿಗೆ ಆ ಶಾಲೆಯಿದೆ ಅನ್ನೋದನ್ನು ಪೂರ್ವ ಮಾಹಿತಿ ಕೊಡುತ್ತೆ. ಶಾಲೆ ಹತ್ತಿರ ಶಾಲೆಯಿಂದ ಸುಮಾರು ಒಂದು 200-300 meter ಒಳಗಡೆ ಅಥವಾ 200 meter ಒಳಗಡೆ ಭಾಳ ಅಂದರೆ 100 meter ಒಂದು 50 meter ಅಂತರದಲ್ಲಿ ಏನಾಗ್ತಾರೆ ಅಂದರೆ ಈ ಬೋರ್ಡನ್ನು ಹಾಕಿರ್ತಾರೆ, ಹೇಳಬಹುದು ಆ ಕಡೆ ಈ ಕಡೆ ಹಾಕಿರ್ತಾರೆ. ಅಲ್ಲಿ ನಾವು ವಾಹನ ಸಂಚಾರ ಮಾಡುವಾಗ ನಿಧಾನವಾಗಿ ಸಂಚಾರವನ್ನು ಮಾಡಬೇಕು. ಈ ಒಂದು ಕಾರಣಕ್ಕಾಗಿ ಶಾಲಾ ಮಕ್ಕಳಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಅಂದರೆ ಮಕ್ಕಳು ಸ್ಪೀಡ್ ಬರುವಾಗ ಮಕ್ಕಳು ತಕ್ಷಣ ಎದುರುಗಡೆ ಬಂದು ವಾಹನಗಳು ಬಂದರೆ ಅಲ್ಲಿ ವಾಹನ ಚಾಲಕನಿಗೆ ವೇಗವಾಗಿ ಬ್ರೇಕ್ ಹಾಕೋಕ್ಕಾಗಲ್ಲ, ವಾಹನ ನಿಲ್ಲಿಸೋಕ್ಕೆ ಆಗಲ್ಲ, ಮಕ್ಕಳಿಗರ ಅಪಘಾತ ಆಗ್ಬೋದು ಅಥವಾ ವಾಹನ ಚಾಲಕನಿಗೆ ಅಪಘಾತ ಆಗ್ಬೋದು. ಹಾಗಾಗಿ ಅವನು ಎಚ್ಚರಿಕೆಯಿಂದ ವಾಹನವನ್ನು ಚಲಿಸಬೇಕೆಂಬ ಉದ್ದೇಶದಲ್ಲಿ ಪಣ್ಯ ಮಾಡ್ತಾರೆ, ಈ ಒಂದು ಸೂಚನಾ ಫಲಕವನ್ನು ಅಲ್ಲಿ ಹಾಕಿರ್ತಾರೆ ಅಂತ ನಮಗೆ ಹೇಳಿದ್ರು. ಅಷ್ಟೇ ಅಲ್ಲ, ಮತ್ತೆ ಅದಕ್ಕೆ ಅವಳು ಕೇಳ್ತಾರೆ, ಹೌದಲ್ಲ ಸರ್ ಇದೇ ಕಾರಣಕ್ಕಾಗಿ ಅಲ್ವಾ ಅಲ್ಲಿ ಸೂಚನಾ ಫಲಕವನ್ನು ಹಾಕಿರ್ತಕ್ಕಂಥದ್ದು ಅಂತ ಇಲ್ಲಿ ಗುರುಗಳನ್ನು ನಮ್ಮ ಎಂಬ ವಿದ್ಯಾರ್ಥಿನಿ ಕೇಳ್ತಾಳೆ. ಅದಕ್ಕೆ ಶಿಕ್ಷಕ, ಹೌದು ನಮ್ಯ ನೀನು ಹೇಳಿದ್ದು ನಿಜ, ಹೌದು ನಮ್ಯ ನೀನು ಹೇಳಿದ್ದು ಸರಿಯಾಗಿಯೇ ಇದೆ ಅಂದರೆ, ಶಾಲಾ ವಲಯವಾಗಿದ್ದರಿಂದ ವಾಹನ ಚಾಲಕರು ಎಚ್ಚರಿಕೆಯಿಂದ ತಮ್ಮ ವಾಹನಗಳನ್ನು ಚಲಿಸುವ ಉದ್ದೇಶ ಇಟ್ಕೊಂಡು ಮತ್ತು ಅಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಒಂದು ಸೂಚನಾ ಫಲಕವನ್ನು ಹಾಕಿದೆ, ಈ ಒಂದು ಮಾಹಿತಿ ನೀನು ಸರಿಯಾಗಿ ಕೊಟ್ಟಿದ್ದೀಯಾ ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಮುಂದೆ ರಮ್ಯ ಪಲ್ಸ್ ಪೋಲಿಯೋದ ಭಿತ್ತಿ ಪತ್ರವನ್ನು ತೋರಿಸುತ್ತಾ ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ನಿಜ? ಅಲ್ಲಿ ಹೋಗ್ತಾ ಇರುವಾಗ ಮೃಗಾಲಯಕ್ಕೆ ಏನು ಹೋಗ್ತಾ ಇರೋ ರಸ್ತೆಯಲ್ಲಿ ಒಂದು ಮೇಲ್ಗಡೆ ಒಂದು ಗೋಡೆಗೆ ಅಥವಾ ಕಟ್ಟಡಕ್ಕೆ ಒಂದು ಪತ್ರವನ್ನು ಅಂಟಿಸಿ ಅಲ್ಲಿ ಪಲ್ಸ್ ಪೋಲಿಯೋ ಹಾಕಿಸಿ 5 ವರ್ಷದ ಒಳಗಿನ ಮಕ್ಕಳಿಗೆ ವರ್ಷದಲ್ಲಿ 1 ಅಥವಾ 2 ಸಾರಿ ಸರ್ಕಾರ ಹಾಕಿರತಕ್ಕಂತಹ ಒಂದು ಕಾರ್ಯಕ್ರಮ ಅಂದರೆ ಮಕ್ಕಳ ಅಂಗವಿಕಲತೆಯನ್ನು ಹೋಗಲಾಡಿಸುವ ಉದ್ದೇಶ ಇಟ್ಕೊಂಡು ಸರ್ಕಾರ ವರ್ಷದಲ್ಲಿ 2 ದಿನ ಪೋಲಿಯೋ ಲಸಿಕೆ ದಿನ ಅಂತ ಆಚರಣೆ ಮಾಡುತ್ತೆ. ಅದರ ಒಂದು ಮಾಹಿತಿ ತಿಳಿಸ್ಕೊಳ್ಳೋಕೆ ಏನಂತಂದರೆ ಸರ್ಕಾರ ಆರೋಗ್ಯ ಇಲಾಖೆಯ ಜೊತೆಗೆ ಏನಂತಂದರೆ ಕೆಲವು ಪತ್ರಗಳನ್ನು ಮುದ್ರಿಸಿ ಅವನು ಏನು ಮಾಡ್ತಾರೆ ಅಂದರೆ ಎಲ್ಲಿ ಜನಸಂಚಾರ ಇರುತ್ತೋ ಎಲ್ಲಿ ಜನರು ಓಡಾಡ್ತಾರೋ ಜನರಿಗೆ ತಿಳಿಸುವ ಉದ್ದೇಶದಿಂದ ಸಾರ್ವಜನಿಕ ತಿಳಿಸುವುದರಿಂದ ಪತ್ರಗಳನ್ನು ಅಂಟಿಸಿರ್ತಾರೆ. ನೀವು ಸಹಿತ ನೋಡಿರ್ಬೋದು ನಿಮ್ಮ ಊರಿನಲ್ಲಿ ಅಂತಹ ಒಂದು ಪತ್ರವನ್ನು ರಮ್ಯ ತೋರಿಸಿ ಅಲ್ಲಿ ಮೇಲೆ ಅಂಟಿಸುವುದು ಸೂಚನಾ ಫಲಕವೇ ಟೀಚರ್ ಅಂತ ಇಲ್ಲಿ ರಮ್ಯ ಕೇಳ್ತಾಳೆ.
ಅದಕ್ಕೆ ಶಿಕ್ಷಕಿ ಅಲ್ಲ ರಮ್ಯ, ಅದು ಭಿತ್ತಿ ಪತ್ರ, ಅದು ಭಿತ್ತಿ ಪತ್ರ, ಅದು ಸೂಚನಾ ಫಲಕ ಅಲ್ಲ, ಅದು ಭಿತ್ತಿ ಪತ್ರ. ಭಿತ್ತಿ ಅಂದರೆ ಗೋಡೆ, ಗೋಡೆಗೆ ಅಂಟಿಸುವ ಪತ್ರ. ಭಿತ್ತಿ ಪತ್ರ ಅಂತ ಏನಪ್ಪ ಅಂದರೆ ರಮ್ಯ ಕೇಳ್ತಾರೆ ಅದು ಭಿತ್ತಿ ಪತ್ರ ಅಂತ ಅಲ್ಲಿ ಶಿಕ್ಷಕಿ ಹೇಳ್ತಾರೆ. ಅದಕ್ಕೆ ಜಾನ್ವಿ, ಭಿತ್ತಿ ಪತ್ರ ಹಾಗಂತ ಏನು ಟೀಚರ್, ಭಿತ್ತಿ ಪತ್ರ ಒಳಗೊಂದು ಇಲ್ಲಿ ಲೇಖನ ಚಿಹ್ನೆ ನೋಡಿ, ಭಾವನಾತ್ಮಕ ಚಿಹ್ನೆಯನ್ನು, ಭಾವಸೂಚಕ ಚಿಹ್ನೆಯನ್ನು ಬಳಸ್ತಾರೆ. ಅವಳಿಗೆ ಆಶ್ಚರ್ಯ ಆಯಿತು, ಭಿತ್ತಿ ಪತ್ರ ಹಾಗಂದ್ರೆ ಏನು ಸರ್, ಅವಳೊಂದು ಕುತೂಹಲ ಆಯಿತು. ಆ ಕುತೂಹಲವನ್ನು ಇಲ್ಲಿ ಕೇಳಿ ತಿಳ್ಕೊಳ್ಳೋದು ಪ್ರಯತ್ನ ಮಾಡಿ. ಇನ್ನೂ ಉಂಟಾದಂತಹ ಕುತೂಹಲಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಅದು ತಕ್ಷಣ ತಿಳ್ಕೊಳ್ಬೇಕು, ಪ್ರಶ್ನೆಯನ್ನು ಮಾಡಬೇಕು. ಪ್ರಶ್ನೆಯನ್ನು ಮಾಡಿದಾಗ ಮಾತ್ರ ನಾವು ಏನಾದರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಅದು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಜಾನ್ವಿ ಎನ್ನುವ ವಿದ್ಯಾರ್ಥಿ ಭಿತ್ತಿ ಪತ್ರ ಹಾಗಂದ್ರೆ ಏನು ಸರ್ ಅಂತ ಟೀಚರನ್ನು ಕೇಳ್ತಾಳೆ. ಅದಕ್ಕೆ ಶಿಕ್ಷಕಿ, ಮಕ್ಕಳೇ ಇಲ್ಲಿ ಕೇಳಿ, ಭಿತ್ತಿ ಅಂದರೆ ಗೋಡೆ, ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು. ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ. ಅಲ್ಲದೆ ಕೆಲವೊಂದು ಭಿತ್ತಿ ಪತ್ರಗಳು ಚಿತ್ರದೊಂದಿಗೂ ಕೂಡ ಇರುತ್ತವೆ. ಇಲ್ಲಿ ರಮ್ಯ ಕೇಳಿದಂತಹ, ಜಾನವಿ ಕೇಳಿದಂತಹ ಒಂದು ಪ್ರಶ್ನೆಗೆ ಇಲ್ಲಿ ಶಿಕ್ಷಕಿ ಉತ್ತರವನ್ನು ಕೊಡ್ತಾಳೆ. ಹಾಗಾದರೆ ಭಿತ್ತಿ ಪತ್ರ ಅಂದರೆ ಏನು? ಸೂಚನಾ ಫಲಕ ಅಂದರೆ ಯಾವುದಾದರೊಂದು ಸೂಚನೆಯನ್ನು ತಿಳಿಸತಕ್ಕಂತಹ ಫಲಕ ಅಲ್ವಾ? ಅಂದರೆ ಈ ಭಿತ್ತಿ ಪತ್ರ ಅಂದರೆ ಏನು? ಭಿತ್ತಿ ಪತ್ರ ಭಿತ್ತಿಯಲ್ಲಿ ಗೋಡೆ, ಗೋಡೆಗೆ ಅಂಟಿಸುವ ಪತ್ರಗಳು, ಗೋಡೆಗಳಿಗೆ ಅಂಟಿಸುವ ಪತ್ರಗಳು. ಅಂದರೆ ಮಕ್ಕಳೇ, ನೀವು ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಅಥವಾ ನಿಮ್ಮ ಊರಿನಲ್ಲಿ ನಿಮ್ಮ ಮನೆಯ ಮುಂಭಾಗದಲ್ಲಿ ಕಾಂಪೌಂಡ್ ಎಂಬುದು ಕಟ್ಟಲಾಗಿರ್ಬೋದು, ಅಲ್ಲಿ ಹಲವಾರು ಮಾಹಿತಿಯನ್ನು ತಿಳಿಸ್ತಕ್ಕಂತಹ ಪತ್ರಗಳನ್ನು ನಿಮ್ಮ ಗೋಡೆಗೆ ಅಂಟಿಸಿರ್ತಾರೆ. ನೋಡಿದ್ರಲ್ವಾ, ಯಾವುದೋ ಚಲನಚಿತ್ರದ ಒಂದು ಚಿತ್ರ ಇರ್ತಕ್ಕಂತಹ ಪತ್ರ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ವಸ್ತುವಿನ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಜಾಹೀರಾತು ತಿಳಿಸೋಕ್ಕಾಗಿರ್ಬೋದು, ಬ್ಯಾಂಕ್ ಲೋನ್ ಆಗಿರ್ಬೋದು, ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು, ಅಥವಾ ಸರ್ಕಾರದ ಯೋಜನೆಗಳನ್ನು ತಿಳಿಸ್ತಕ್ಕಂತಹ ಯೋಜನೆಗಳ ಒಂದು ಪತ್ರ ಆಗಿರ್ಬೋದು. ಹೀಗೆ ಹಲವಾರು ಪತ್ರಗಳನ್ನು ಮಾಯ ಅಂಟಿಸಿರ್ತಕ್ಕಂಥದ್ದನ್ನು ನೀವು ಈಗಾಗಲೇ ನಿಮ್ಮ ಊರಿನಲ್ಲಿ ಅಥವಾ ನೀವು ಸಂಚಾರ ಮಾಡುವಾಗ ನೋಡಿರತಕ್ಕಂಥದ್ದು ನೋಡಿರಬಹುದು. ಆದರೆ ಭಿತ್ತಿ ಪತ್ರ ಅಂದರೆ ಗೋಡೆಗಳಿಗೆ ಅಂಟಿಸುವ ಪತ್ರಗಳು. ಇವು ದೊಡ್ಡದಾಗಿರ್ತವೆ, ಅಂದರೆ ಎಲ್ಲರಿಗೂ ಸಹಿತ ಕಾಣುವ ರೀತಿಯಲ್ಲಿ, ಚಿಕ್ಕ ಮಕ್ಕಳನ್ನು ಹಿಡಿದು ದೊಡ್ಡವರಿಗೂ ಸಹಿತ ಕಾಣುವ ಹಾಗೆ ವರ್ಣರಂಜಿತವಾಗಿ ಬಣ್ಣ ಬಣ್ಣದ ಚಿತ್ರವನ್ನು ಹೊಂದಿರತಕ್ಕಂಥ ಅಕ್ಷರ ಹೊಂದಿರತಕ್ಕಂತಹ ದೊಡ್ಡದಾಗಿ ಕಾಣ್ತಕ್ಕಂತಹ ಇದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಸಂದೇಶವನ್ನು ಮಾಹಿತಿ ಆ ಭಿತ್ತಿ ಪತ್ರ ಯಾವ ಮಾಹಿತಿಯನ್ನು ನೀಡ್ತಾ ಇದೆ? ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿ, ಪಲ್ಸ್ ಪೋಲಿಯೋ ಕಾರ್ಯಕ್ರಮ ದಿನಾಂಕ 17/12/2020, ವಾರ ಗುರುವಾರ, ಸ್ಥಳ ನಿಮ್ಮ ಸಮೀಪದ ಅಂಗನವಾಡಿ ಅಥವಾ ಶಾಲೆ ಅಥವಾ ಆಸ್ಪತ್ರೆಗಳಲ್ಲಿ ಎನ್ನುವ ವಿಷಯವನ್ನು ಸ್ಪಷ್ಟವಾಗಿದ್ದಾರೆ. ಅಥವಾ ನಿಮ್ಮ ಊರಿನಲ್ಲಿರ್ತಕ್ಕಂತಹ ಜಾತ್ರೆ ಆಗಿರ್ಬೋದು, ಉತ್ಸವಗಳಾಗಿರ್ಬೋದು, ಸಮಾರಂಭಗಳಾಗಿರ್ಬೋದು, ಅವುಗಳನ್ನು ಸಿಗ್ನೆ ಮಾಡ್ತಂದರೆ ಅದನ್ನು ಹಾಕಿ ಮುದ್ರಿಸಿ ಆ ಗೋಡೆ ಒಳಗಿರ್ತಾರೆ. ಯಾವಾಗ ಯಾವ ದಿನ ಏನೇನು ಕಾರ್ಯಕ್ರಮ ಆಗಿರುತ್ತೆ ಅನ್ನೋದನ್ನು ಸಹಿತ ಅಲ್ಲಿ ಹಾಕಿರ್ತಾರೆ. ಅಂದರೆ ಭಿತ್ತಿ ಪತ್ರ ಅಂದರೆ ದೊಡ್ಡದಾಗಿರುತ್ತೆ, ಚಿಕ್ಕದಾಗಿರಬಾರುತ್ತೆ, ದೊಡ್ಡದಾಗಿರುತ್ತೆ, ಮತ್ತು ಆ ವಿಷಯ ಅಲ್ಲೇನು ಮಾಹಿತಿ ಇದೆಯೋ ಸ್ಪಷ್ಟವಾಗಿರುತ್ತೆ, ಗೊಂದಲಮಯವಾಗಿರುತ್ತೆ. ಯಾವ ದಿನ ಯಾವ ಸಮಯಕ್ಕೆ ಏನು ಕಾರ್ಯಕ್ರಮ, ಅಲ್ಲಿ ಏನೇನಾಗುತ್ತೆ, ಅಲ್ಲಿ ಯಾರು ಉಪಸ್ಥಿತಿರ್ತಾರೆ, ಏನೇನು ಅವಕಾಶಗಳಿದ್ದಾವೆ, ಅವರು ಎಲ್ಲದನ್ನ ಅಲ್ಲಿ ಏನು ತಿಳಿಸ್ಬೇಕು ವಿಷಯವನ್ನು ಸ್ಪಷ್ಟವಾಗಿ ಎಲ್ಲ ಮಾಹಿತಿ ಒಳಗೊಂಡಿರ್ತಕ್ಕಂತಹದ್ದು ಆಗಿರುತ್ತೆ.
ಮತ್ತೆ ಆಕರ್ಷಕವಾಗಿರುತ್ತೆ ಎಲ್ಲರೂ ನೋಡಿದಾಗ. ನೀವು ಹೊಟ್ಟಿರ್ತಾರೆ ಹಂಗೆ, ಈಗ ನೋಡಿ ಫ್ಲೆಕ್ಸ್ಗಳು ಬಂದ್ಬಿಟ್ಟಿದ್ದಾವೆ ಅಲ್ಲಕ್ಕೆ, ಈಗ ಬಿತ್ತಿ ಪತ್ರ ಹೋಗಿದೆ ಫ್ಲೆಕ್ಸ್ಗಳು ಬಂದಿದೆ, ಫ್ಲೆಕ್ಸ್ ತಿಂದ್ಕೊಂಡ್ಬಿಟ್ಟಿದೆ. ಅಲ್ಲೆಲ್ಲ ಏನು ಮಾಡ್ತಾರೆ, ಫ್ಲೆಕ್ಸ್ ಬೋರ್ಡ್ ಮಾಡ್ತಾರೆ ನಿಮ್ಮ ಜಾತ್ರೆಗೆ, ಜಾತ್ರಾ ಯಾವುದೋ ರಾಮದೇವದ ಜಾತ್ರೆಯೇ ಸ್ವಾಗತ ಶುಭ ಕೋರೋರು ಇವತ್ತು ಬೋರ್ಡ್ ಹಾಕಿರ್ತಾರೆ ದೊಡ್ಡ ಫ್ಲೆಕ್ಸ್ಗಳನ್ನ ಹಾಕಿ ಅಲ್ವಾ. ಅಥವಾ ಊರಿನ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಈ ಥರದ ಫ್ಲೆಕ್ಸ್ಗಳು ಈಗ ಬಂದಿದೆ. ಮತ್ತು ಆಕರ್ಷಕವಾಗಿ ನೋಡಿ, ಎಷ್ಟು ಆಕರ್ಷಕವಾಗಿ ಎಲ್ಲರೂ ಹಾಗೆ ಕಾಣುವ ಹಾಗೆ ಬಣ್ಣಯುಕ್ತವಾಗಿ ದೊಡ್ಡದಾಗಿ ಇರುತ್ತೆ. ಮತ್ತು ಆ ಭಾವಚಿತ್ರದ ಆ ಒಂದು ಇದರಲ್ಲಿ ಏನಂತಂದರೆ, ಭಿತ್ತಿಪತ್ರದಲ್ಲಿ ಪರ್ಸ್ ಕೊಲಿ ಹಾಕಿರತಕ್ಕಂತಹ ಒಬ್ಬ ತಾಯಿ ಮಗುನ ಇಟ್ಕೊಂಡಿರ್ತಕ್ಕಂಥದ್ದು, ಒಬ್ಬ ವೈದ್ಯ ಅಥವಾ ಯಾರೋ ಒಬ್ಬರು ಗೆಸ್ಟು ಹನಿಯನ್ನು ಆ ಮಗುವಿನ ಬಾಯಿ ಹಣೆ ಇರ್ತಕ್ಕಂಥ ಚಿತ್ರ. ಅಂದರೆ ಈ ಭಿತ್ತಿಪತ್ರಗಳು ಚಿತ್ರದೊಂದಿಗೂ ಸಹಿತ ಕೂಡಿರ್ತವೆ. ವಿದ್ಯಾರ್ಥಿಗಳೇ, ನನ್ನ ಹತ್ತಿರ ನನ್ನ ಶಾಲೆಯ ಒಂದು ಭಿತ್ತಿಪತ್ರ ಇದೆ, ಇಲ್ಲಿ ನೋಡ್ಬೋದು. ಇದು ಒಂದು ಉದಾಹರಣೆ, ನಮ್ಮ ಶಾಲೆಯ ಉಮಯೋಗಿ ಹೈಸ್ಕೂಲಿನ ಪ್ರವೇಶಕ್ಕಾಗಿ ಅಡ್ಮಿಷನ್ಗಾಗಿ ಮಾಡಿರ್ತಕ್ಕಂತಹ ಒಂದು 2019-20 ಮಾಡಿರ್ತಕ್ಕಂತಹ ಒಂದು ಭಿತ್ತಿಪತ್ರ ಇದೆ. ಇದನ್ನು ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಶಿಕಾರಿಪುರ ನಗರದ ಪ್ರಮುಖ ಸ್ಥಳಗಳಲ್ಲಿ ಇದನ್ನೇ ಮಾಡಿದ್ರೆ ಗೋಡೆಗೆ ಅಂಟಿಸಿದ್ವಿ ಮತ್ತು ಮನೆ ಮನೆಗೆ ವಿತರಣೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಒಂದು ಭಿತ್ತಿಪತ್ರ. ಇಲ್ಲಿ ನೋಡ್ಬೋದು ಈ ಶಾಲೆಯ ವಿಶಿಷ್ಟ ಕಾರ್ಯಕ್ರಮಗಳನ್ನಾಗಲಿ ಭಾಗವಹಿಸಿ ಆಯೋಜನೆ ಮಾಡಿರ್ತಕ್ಕಂತಹ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಅಂದರೆ ಶಾಲೆಯ ಹೈಲೈಟ್ಸ್ಗಳು ವೈಶಿಷ್ಟ್ಯಗಳೇನಿದೆ ಅನ್ನೋ ತಿಳಿಸ್ತಕ್ಕಂತಹ ಚಿತ್ರಗಳಿದೆ. ಮತ್ತು ಇದು ಏನು ಉದ್ದೇಶದಿಂದ ಇಟ್ಕೊಂಡು ಈ ಭಿತ್ತಿಪತ್ರ ತಯಾರಾಗಿದೆ ಅಂದರೆ, ಅಡ್ಮಿಷನ್ ನೋಟಿಫಿಕೇಷನ್, ಅಡ್ಮಿಷನ್ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಕಾಡೆಮಿಕ್ ಇಯರ್ 1920 ಓದಿಸಿದ್ದು. ಮತ್ತು ಈ ಶಾಲೆಯ ಫ್ಯೂಚರ್ಸ್ ಏನಿದೆ, ಈ ಶಾಲೆಯ ಏನೇನು ಸಾಫ್ಟ್ವೇರ್ಗಳಲ್ಲಿ ಇರ್ತಕ್ಕಂಥದ್ದು, ಮತ್ತು ಶಾಲೆಯ ವಿಳಾಸ ಸಂಪೂರ್ಣವಾಗಿ ದೊಡ್ಡಾಕ್ಷರದಲ್ಲಿ ವರ್ಣರಹಿತವಾಗಿ ಇರ್ತಕ್ಕಂಥದ್ದು, ಮತ್ತು ತಳಗಡೆ ದೂರವಾಣಿ ಸಂಖ್ಯೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಸಹಿತ ಇರ್ತಕ್ಕಂಥದ್ದು, ಇದು ಒಂದು ಭಿತ್ತಿಯ ಪತ್ರ. ಇದನ್ನು ಗೋಡೆ ಗೋಡೆಗೆ ಅಂಟಿಸಿದ್ವಿ ಮತ್ತು ಮನೆ ಮನೆಗೆ ವಿತರಣೆ ಮಾಡತಕ್ಕಂಥದ್ದು, ಇದು ಒಂದು ಭಿತ್ತಿ ಪತ್ರ ಅಂತ ನಾವು ಅದನ್ನು ಹೇಳ್ಬೋದು. ಹಾಗೆ ಇನ್ನೊಂದು ನಾನು ತೋರಿಸೋಕ್ಕೆ ಇಷ್ಟಪಡ್ತೇನೆ, ಇದು ಒಂದು ಭಿತ್ತಿ ಪತ್ರ. ಇದು ನವೋದಯ ವಿದ್ಯಾಲಯ ಸಮಿತಿಯವರು ಮಾಡಿರ್ತಕ್ಕಂತಹ ಒಂದು ಅವರ ಒಂದು ಶಾಲೆಯ ದಾಖಲಾತಿಗಾಗಿ 6ನೇ ತರಗತಿಯ ಪ್ರವೇಶಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಭಿತ್ತಿಪತ್ರ. ಇದು ವರ್ಣರಂಜಿತವಾಗಿರ್ತಕ್ಕಂಥದ್ದು, ಅದು ನನ್ನ ಕಡೆ ಇರತಕ್ಕಂಥ ಒಂದು ಜುರಾಕ್ಸ್ ಪ್ರತಿ ಇರೋದ್ರಿಂದ ಇದು ಕಪ್ಪು ಬಣ್ಣದಲ್ಲಿದೆ. ಇಲ್ಲಿ ಸಹಿತ ಅದರ ವಿಳಾಸ ಇದೆ, ಇಲ್ಲಿ ಏನು ಯಾವ ಉದ್ದೇಶದಿಂದ ಆಕೆಯ ಪರೀಕ್ಷೆ ದಿನಾಂಕ ಇದೆ, ಮತ್ತು ಚಿತ್ರಗಳಿದ್ದಾವೆ. ಇವಾಗ ಆ್ಯಕ್ಚುಲಿ ಇದು ವರ್ಣರಂಜಿತವಾಗಿತ್ತು, ನನ್ನ ಕೈ ಸಿಕ್ಕದಂತಕ್ಕಂಥದ್ದು ಇದು ಜುರಾಕ್ಸ್ ಪ್ರತಿ ಇರೋದ್ರಿಂದ ಇಲ್ಲಿ ಬ್ಲ್ಯಾಕ್ ಇತ್ತು. ಇದರಲ್ಲಿ ಸಹಿತ ಎಲ್ಲ ಮಾಹಿತಿ ಇದೆ. ಇದು ಒಂದು ಭಿತ್ತಿಪತ್ರಕ್ಕೆ ಉದಾಹರಣೆ ಅಂತ ನಾವು ಹೇಳ್ಬೋದು. ಹಾಗೆ ನಿಮಗೆ ಗೊತ್ತಿರ್ತಕ್ಕಂತಹ ನಿಮ್ಮಲ್ಲಿ ಇರ್ತಕ್ಕಂತಹ ಈ ರೀತಿಯ ಭಿತ್ತಿಪತ್ರಗಳು, ನಾನು ಶಾಲಾ ದಾಖಲಾತಿಯನ್ನು ತೋರಿಸಿದೆ, ನಿಮ್ಮ ಮನೆಯಲ್ಲಿ ಸಹಿತ ಬೇರೆ ಬೇರೆಯ ಭಿತ್ತಿಪತ್ರಗಳು ಇರ್ತವೆ, ಅವುಗಳನ್ನು ಸಂಗ್ರಹಿಸಿ ಒಂದು ಪ್ರಾಜೆಕ್ಟ್ ವರ್ಕ್ ಅಂತ ಹೇಳ್ತಾರೆ, ಯೋಜನಾ ಕಾರ್ಯ ಅಂತ ಹೇಳ್ತಾರೆ, ಅದನ್ನು ಮಾಡಿ ನನಗೆ ಕೊಡಿ. ಪ್ರತಿಯೊಬ್ಬರು ಸಹಿತ ಕನಿಷ್ಠ ಒಂದು 5 ರಿಂದ 10 ಈ ರೀತಿಯ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಒಟ್ಟು ಒಂದು ಅಳತೆಯ ಅಥವಾ ಬೇರೆ ಬೇರೆ ಅಳತೆ ಇರ್ತಕ್ಕಂತಹ ಭಿತ್ತಿಪತ್ರಗಳನ್ನು ಸಂಗ್ರಹಿಸಿ ಒಂದು ಫೈಲ್ ಮಾಡಿ ನನಗೆ ಅದನ್ನು ಕೊಡಬೇಕು. ಇದಕ್ಕೆ ನಿಮಗೆ ಅಂಕಗಳನ್ನು ನಾನು ನೀಡುತ್ತೇನೆ, ತಪ್ಪದೆ ಈ ಕಾರ್ಯವನ್ನು ಮಾಡ್ತೀರಾ ಅಂತ ನಾನು ತಿಳ್ಕೊಳ್ತೇನೆ. ಈಗ ಹಳ್ಳಿಗಳಲ್ಲಿ ಆಗಿದ್ದರೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಅಲ್ಲಿ ಚುನಾವಣೆಗೆ ಬಂದಂತಹ ಪ್ರತಿನಿಧಿಗಳು ಏನು ಮಾಡ್ತಾರೆ, ಅವರ ಒಂದು ಗುರುತಿನ ಅವರ ಒಂದು ಪ್ರಚಾರಕ್ಕಾಗಿ ಈ ರೀತಿಯ ಭಿತ್ತಿಪತ್ರಗಳನ್ನು ಅವರು ತಯಾರಿಸ್ಕೊಂಡಿರ್ತಾರೆ. ಅದನ್ನು ನೀವು ಸಂಗ್ರಹಿಸ್ಬೋದು, ಬೇರೆ ಬೇರೆ ಇದು ಸಂಗ್ರಹಿಸಿ ನೀವು ಅದನ್ನು ನಮಗೆ ಕೊಡಬಹುದು. ಅರ್ಥ ಆಯ್ತಾ ಮಕ್ಕಳೇ, ಭಿತ್ತಿಪತ್ರ ಹೇಗಿರುತ್ತೆ ಅಂತ. ಹಾಗಾದರೆ ಮುಂದೆ ನಾವು ಪಾಠಕ್ಕೆ ಹೋಗೋಣ. ಅನುಷ ಅಲ್ಲಿ ನೋಡಿ, ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ.
ಮುಂದೆ ಏನಿತ್ತಂದ್ರೆ ಅಲ್ಲಿ ಒಂದು ರಸ್ತೆಯ ಪಕ್ಕದಲ್ಲಿ ಒಂದು ಫಲಕದಲ್ಲಿ ಮೃಗಾಲಯಕ್ಕೆ ದಾರಿ ಅನ್ನೋದು ಒಂದು ಯಾರನ್ನ ಹಾಕಿದ್ರು. ಅದನ್ನ ಇಲ್ಲಿ ಅಂಶ ನೋಡಿದ್ರು, ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ. ಅದಕ್ಕೆ ಗೋಪಿ, ಹೌದು ಅದು ಸೂಚನಾ ಪದಕ ಹೌದು ವಿದ್ಯಾರ್ಥಿಗಳೇ, ಇದು ಭಿತ್ತಿ ಪದದ ಸೂಚನೆ. ಸೂಚನೆ ಅಂತಂದ್ರೆ ನೀವು ಮೃಗಾಲಯ ಬಂದಿದ್ದೀರಲ್ವಾ, ಮೃಗಾಲಯಕ್ಕೆ ಹೋಗಬೇಕಾದ್ರೆ ಈ ರಸ್ತೆಯಲ್ಲಿ ಈ ಹೀಗಿರುವಂದ್ರೆ ನೀವು ಈ ರೀತಿಗೆ ಹೋದರೆ ಮೃಗಾಲಯ ಸಿಗುತ್ತೆ ಎಂಬ ಸೂಚನೆ ಕೊಡುತ್ತೆ. ಹಾಗೆ ನಮ್ಗೆ ಇದಿಲ್ಲಪ್ಪ ಅಂದರೆ ನಾವು ಅಲ್ಲಿ ಯಾರಾದರೂ ಕೇಳಬೇಕಾಗುತ್ತೆ ಅಥವಾ ಸುಮ್ಮನೆ ಮುಂದಕ್ಕೆ ಹೋಗಬೇಕಾಗುತ್ತೆ. ಹಾಗಾಗಿ ಪ್ರಯಾಣಿಕರಿಗೆ ಅಥವಾ ಪ್ರವಾಸಿಗರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಇಲ್ಲಿ ಈ ರೀತಿಯ ಮೃಗಾಲಯಕ್ಕೆ ದಾರಿ ಅಥವಾ ದೇವಸ್ಥಾನಕ್ಕೆ ದಾರಿ, ಆಸ್ಪತ್ರೆಗೆ ದಾರಿ, ಈ ಶಾಲೆಗೆ ಮೈತ್ರಿ ಶಾಲೆಗೆ ದಾರಿ ಅಂತ ಅಲ್ಲಿ ಸೂಚನಾ ಫಲಕಗಳನ್ನು ಹಾಕಿರ್ತಕ್ಕಂಥದ್ದನ್ನು ನೀವು ರಸ್ತೆಯಲ್ಲಿ ನೋಡಬಹುದು. ಅದಕ್ಕೆ ಶಿಕ್ಷಕ, ಮಕ್ಕಳೇ ಈಗ ನಾವೆಲ್ಲರೂ ಈ ಫಲಕದಲ್ಲಿರುವ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ. ನಾನು ಹೋಗಿ ಟಿಕೆಟ್ ತರಬೇಕು, ಅನಂತರ ಎಲ್ಲರೂ ಒಳಗೆ ಹೋಗೋಣ. ಇಲ್ಲಿ ಅದಕ್ಕೆ ಇಲ್ಲಿ ಅನುಷ ಹೇಳಿದ್ರಲ್ಲ, ಇಲ್ಲಿ ಈ ಒಂದು ಸೂಚನಾ ಫಲಕದಲ್ಲಿ ಮೃಗಾಲಯಕ್ಕೆ ದಾರಿ ಅಂತ ಬರ್ತಿದ್ರ ಆ ಒಂದು ಫಲಕವನ್ನು ತೋರಿಸಿದಾಗ ಒಂದು ಗೋಪಿ ಗೋಪಿ ಹೇಳ್ತಾನೆ ಹೌದು ಅದು ಸೂಚನಾ ಫಲಕ ಅಂತ ಹೇಳ್ತಾನೆ. ಅದಕ್ಕೆ ಶಿಕ್ಷಕರು ಈಗ ನಾವೆಲ್ಲರೂ ಏನು ಅಂದರೆ ಈ ಫಲಕದಲ್ಲಿ ತಿಳಿಸುವಾಗಿ ನಾವು ಬಲಗಡೆ ತಿಳಿಸ್ತಕ್ಕಂತಹ ಆ ಒಂದು ಬಾಣದ ಗುರುತು, ಬಾಣದ ಗುರುತು ಯಾವ ಕಡೆ ಇರುತ್ತೋ ಆ ಕಡೆಗೆ ನಾವು ಪ್ರಯಾಣವನ್ನು ಮಾಡೋಣ, ಸಂಚರಿಸೋಣ, ಅಲ್ಲಿ ನಾವು ಮೃಗಾಲಯಕ್ಕೆ ಹೋಗೋಣ ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಮೃಗಾಲಯಕ್ಕೆ ಹೋಗ್ತಾರೆ, ಹೋದ ನಂತರದಲ್ಲಿ ನಾವು ನೇರವಾಗಿ ಮೃಗಾಲಯಕ್ಕೆ ಹೋಗೋಕ್ಕೆ ಬರೋದಿಲ್ಲ. ಅದಕ್ಕಿಂತ ಮೊದಲು ನಾವು ಇಲ್ಲಿ ಏನು ಮಾಡಬೇಕಾಗತ್ತಪ್ಪ ಅಂದರೆ ಒಳಗಡೆ ಪ್ರವೇಶಕ್ಕಾಗಿ ಅನುಮತಿ ಪತ್ರಗಳನ್ನು ಅಥವಾ ಟಿಕೆಟ್ ಅಂತ ಹೇಳ್ತಿರ್ತೇವಲ್ವಾ ಅವನ್ನು ನಾವು ಪಡ್ಕೊಳ್ಬೇಕು. ಎಲ್ಲಿರುತ್ತೆಪ್ಪ ಅಂದರೆ ನಾವೇನು ಆ ಒಂದು ಮೃಗಾಲಯಕ್ಕೆ ಹೋಗ್ತಿದ್ದೇವಲ್ವ ಆ ಹೋಗ್ತಾಯಿದ್ದೇವೆ ಅಂತಂದರೆ ಮೃಗಾಲಯ ಇರ್ಬೋದು ಅಥವಾ ಬೇರೆ ಬೇರೆ ಪ್ರವಾಸ ತಾಣಗಳ ಒಂದು ಪ್ರವೇಶ ಭಾಗದಲ್ಲಿ ಒಂದು ಕೌಂಟರ್ ಅಂತ ಒಂದು ಸ್ಥಳ ಇರುತ್ತೆ, ಅಲ್ಲಿ ಟಿಕೆಟ್ ಕೌಂಟರ್ ಹಣ ಪಾವತಿಸುವ ಸ್ಥಳ ಅಂತ ಇರುತ್ತೆ. ಅಲ್ಲಿ ಟಿಕೆಟ್ ಕೌಂಟರ್ನಲ್ಲಿ ನಾವು ಅಲ್ಲಿ ಯಾರ್ಯಾರಿಗೆ ಎಷ್ಟು ಪ್ರವೇಶ ದರ ಇರುತ್ತೋ ಅಲ್ಲಿ ಪ್ರವೇಶ ದರ ಇರುತ್ತೆ, ಆ ಪ್ರವೇಶ ದರದ ಹಾಗೆ ಎಷ್ಟು ದಿನ ಪ್ರಯಾಣ ಹೋಗ್ತೇವೆ ಅನ್ನೋದನ್ನು ತಿಳಿಸಿ ಅಲ್ಲಿ ನಾವು ಅಷ್ಟು ಹಣವನ್ನು ಕೊಟ್ಟು ಅಲ್ಲಿ 5 ರೂಪಾಯಿ ಒಬ್ಬರಿಗೆ 5 ರೂಪಾಯಿ ಇರುತ್ತೆ ಅಷ್ಟನ್ನು ಕೊಟ್ಟು ಆ ಟಿಕೆಟನ್ನು ಪಡ್ಕೊಳ್ಬೇಕು. ಹಾಗಾಗಿ ಅಂತಹ ಟಿಕೆಟ್ ನಾನು ತರ್ತೇನೆ, ಅಲ್ಲಿವರೆಗೆ ನೀವು ಇಲ್ಲೇ ಇರಿ, ಆ ನಂತರ ನಾವು ಒಳಗೆ ಹೋಗೋಣ ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಮಕ್ಕಳೆಲ್ಲರೂ ಒಂದೆಡೆ ನಿಂತರು, ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು. ಎಲ್ಲರೂ ಶಾಲಾಗಿ ಒಳಗೆ ಹೋದರು. ಒಳಗೆ ವಿವಿಧ ಪ್ರಾಣಿಗಳು, ಪಕ್ಷಿಗಳು, ಹೂಗಳು ಮಕ್ಕಳನ್ನು ಆಕರ್ಷಿಸಿದವು. ಮಕ್ಕಳೆಲ್ಲರೂ ಶಿಕ್ಷಕರು ಹೇಳಿದ ಹಾಗೆ ಆ ಒಂದು ಪ್ರವೇಶ ದ್ವಾರದ ಮುಂಭಾಗದಲ್ಲಿ ಎಲ್ಲ ಮಕ್ಕಳು ಒಂದು ಕಡೆ ಗುಂಪಾಗಿ ನಿಂತ್ಕೊಂಡ್ರು. ಅಷ್ಟರಲ್ಲೇ ಶಿಕ್ಷಕರು ಹೋಗಿ ಟೀಚರ್ ಹೋಗಿ ಅಲ್ಲಿ ಟಿಕೆಟ್ ಕೌಂಟರಲ್ಲಿ ಹಣವನ್ನು ಪಾವತಿಸಿ ಟಿಕೆಟನ್ನು ತೆಗೆದುಕೊಂಡು ಬಂದರು. ನಂತರದಲ್ಲಿ ಎಲ್ಲರೂ ಸಾಲಾಗಿ ಹುಡುಗರು ಹುಡುಗಿಯರು ಬಾಲಕ ಬಾಲಕಿಯರು ಬೇರೆ ಬೇರೆ ಒಂದು ಲೈನನ್ನು ಮಾಡ್ತಾ ಏನು ಮಾಡಿದರು ಅಲ್ಲಿ ಮೃಗಾಲಯನ ಒಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ನಂತರದಲ್ಲಿ ಅವರ ಒಂದು ಕುತೂಹಲ ಏನಿತ್ತು, ಅಲ್ಲಿ ಯಾವ್ಯಾವ ಪ್ರಾಣಿಗಳು ಹೇಗಿರ್ತವೋ, ಅವುಗಳ ಒಂದು ಜನನವಲನ ಏನಿರುತ್ತೆ, ಅವುಗಳ ಒಂದು ಕೂಗುವಿಕೆ ಏನಿರುತ್ತೆ, ಮತ್ತು ಅವುಗಳ ಆಹಾರ ಸೇವನೆ ಏನು, ಅವುಗಳ ಬಣ್ಣ ಏನು, ಹೀಗೆ ಹಲವಾರು ಪ್ರಶ್ನೆಗಳ ಬರೆತಿರ್ತಕ್ಕಂಥ ಆ ಕುತೂಹಲ ಏನಿತ್ತೋ ಅವರನ್ನು ಆ ಕುತೂಹಲ ಏನೇನು ಮಾಡಿತು ಸಂತೋಷದಿಂದ ಒಳಗಡೆ ಆಮಂತ್ರಿಸಿತು. ಒಳಗಡೆ ಹೋದರು, ಅಲ್ಲಿ ವಿವಿಧ ಪ್ರಾಣಿಗಳು ಪಕ್ಷಿಗಳು ಮತ್ತು ಹೂಗಳು ಅವರನ್ನು ಎಲ್ಲರನ್ನ ಮನಸ್ಸನ್ನು ಆ
ಪ್ರದರ್ಶಿಸಿತು ಅಂದರೆ ಸುಂದರವಾಗಿರ್ತಕ್ಕಂತಹ ಆಕರ್ಷಕವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಚಿತ್ರಣ ಅವರನ್ನು ಆಕರ್ಷಿಸಿತು, ಆಕರ್ಷಣೆಗೆ ಒಳಪಟ್ಟು ಅವರಿಗೆ ಸಂತೋಷವಾಯಿತು. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ಇಷ್ಟು ಸಾಕು. ನಾವು ಮುಂದಿನ ಪಾಠವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ದಿನ ಕೆಲವು ಪ್ರಶ್ನೆ ನೀಡುತ್ತೇನೆ, ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ. ಭಿತ್ತಿ ಪತ್ರ ಎಂದರೇನು? ನಿಮ್ಮಲ್ಲಿರುವ 5-10 ಭಿತ್ತಿ ಪತ್ರಗಳನ್ನು ಸಂಗ್ರಹಿಸಿ ಯೋಜನಾ ಚಟುವಟಿಕೆ ತಯಾರಿಸಿ. ಯೋಜನಾ ಚಟುವಟಿಕೆ ಬಜೆಟ್ ಮಾಡ್ತಿರ್ತಕ್ಕಂಥವೋ ಅದನ್ನು ತೆಗೆದುಕೊಂಡು 5-10 ಭಿತ್ತಿಪತ್ರಗಳು, ಈ ರೀತಿಯ ಭಿತ್ತಿಪತ್ರಗಳನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಅದನ್ನು ಕೂಡಿಸಿ ಒಂದು ಫೈಲನ್ನು ಮಾಡಿ ನನಗೆ ತಲುಪಿಸ್ಬೇಕು. ಆಯಿತು ಮಕ್ಕಳೇ, ಪಾಠವನ್ನು ನೀವು ಓದಿ ಭಿತ್ತಿ ಪತ್ರಗಳನ್ನು ಮತ್ತು ನಿಮ್ಮಲ್ಲಿರುವ 5-10 ಭಿತ್ತಿ ಪತ್ರಗಳನ್ನು ಸಂಗ್ರಹಿಸಿ ಯೋಜನಾ ಚಟುವಟಿಕೆಯನ್ನು ತಯಾರಿಸಿ, ಈ ಎರಡು ಕಾರ್ಯಗಳನ್ನು ಮಾಡ್ತೀರ ಅಂತ ನಾನು ತಿಳ್ಕೊಂಡು ಈ ಒಂದು ಪಾಠವನ್ನು ಇಲ್ಲಿಗೆ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.